ಅವಳಿಗಾದ ಅನ್ಯಾಯ ಈ ಪ್ರಪಂಚದಲ್ಲಿ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಮಾಡಿದೆ. ಕಾವೇರಿ ಏನು ಮಾರ್ಕೆಟಲ್ಲಿ ಸಿಗೋ ಹಣ್ಣ ಅಷ್ಟು ಅರ್ಜೆಂಟ್ ಇದ್ರೆ ಕಾಣೆ ಆಗಿದ್ದಾಳೆ ಅಂತ ಪೋಸ್ಟರ್ ಅಂಟಿಸಿ. ನನ್ ಮಗ ಕೃಷ್ಣ, ನಾನು ಯಶೋಧ, ನಿಮ್ ಮಕ್ಕಳೆಲ್ಲ ಗೋಪಿಕಾ ಸ್ತ್ರೀಯರು, ದೂರ ಹೇಳಕ್ ಬಂದ್ಬಿಟ್ಟಿದ್ದೀರ. ಕುಂತ್ರು ನಿಂತ್ರು ಅವಳದೇ ಜ್ಞಾನ, ಬುಕ್ ತೆಗೆದ್ರು ಮುಚ್ಚಿದ್ರು ಅವಳದೇ ಜ್ಞಾನ. ಓದ್ತಾರೆ ನಿಮ್ಮ ಅಪ್ಪನ ನೋಡದ್ನ, ಮಾತಾಡ್ಸಮ್ಮ ಅಂತ ಓದೆ ಕಣ್ಲ, ಅಲ್ಲೂ ಅವಳೇ. ಕಣ್ಣಲ್ಲಿ ಇಷ್ಟೊಂದು ಕಾವು ಮಾಡಿಕೊಂಡು ಯಾಕ್ಲ ಸುಮ್ನಿದ್ದೆ? ಇವತ್ತು ಅದಕ್ಕೆ ಬಂದಿವನಲ್ಲ ಪುಟ್ಟಲಕ್ಷ್ಮಿ. ನಮ್ಮ ಪುಟ್ಟಲಕ್ಷ್ಮಿ ಲಗ್ನ ಆಗ್ದೇನೆ ಯಾಪಸ್ರಾಗ್ಬಿಟ್ಟವಳಲ್ಲ. ಓನರು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಆಗವ್ರೆ. ಹಂಗಾದ್ ನೀನು ಮನೆ ಕಾಯೇನು? ನಾನ್ ಕಾವೇರಿನ ಪ್ರೀತಿ ಮಾಡ್ತಾವನಿ ಕಣವ. ಇದ್ದಕ್ಕಿದ್ದಾಗೆ ದಿಢೀರ್ ಅಂತ ಬಂದು ನನ್ ಪ್ರೀತಿನ ಒಪ್ಪು ಅಂದ್ರೆ ಹೆಂಗ್ ಹೇಳು? ವಿಶ್ ಯು ಹ್ಯಾಪಿ ಬರ್ತ್ಡೇ ಕಾವೇರಿ. ಈ ಶುಭ ಭೂಮಿ ಮೇಲೆ ಹುಟ್ಟಿರೋದೆ ನಿನ್ನ ಸಂತೋಷವಾಗಿಡೋದಕ್ಕೆ ಕಾವೇರಿ. ಸಿಂಗಾರ ಮಾಡಿಕೊಂಡು ಮದುವೆ ಹೆಣ್ಣಿನ ತರ ಮಿಂಚ್ತಾ ಇರೋ ನಿನ್ನನ್ನು ನೋಡ್ತಿದ್ರೆ ನನ್ನ ಮನಸ್ಸಲ್ಲಿರೋ ಭಾವನೆಗಳಿಗೆ ಬಿಂಕ ಬಂದು ಕುಣಿದಾಡ್ತಾ ಇವೆ ಕಾವೇರಿ. ನಿಮ್ಗೆ ಕನ್ನಡ ಚೆನ್ನಾಗಿ ಓದಕ್ಕೆ ಬರೀಕೆ ಬರುತ್ತೆ ತಾನೆ? ಪಕ್ಕ ಮಂಡಿದ ಅನ್ಕಣ್ರಿ ಕಾವೇರಿ, ನಿನ್ನ ಮರ್ತ್ಬಿಟ್ಟವಳೆ. ಬೆಂಗಳೂರಲ್ಲಿ ಯಾರೋ ದುಡ್ಡಿರೋ ನೋಡ್ಕೊಂಡವಳೆ, ಇವ್ನ್ ನೋಡ್ತೇ ಸನ್ಯಾಸಿಯಂಗೆ ಹಿಂಗ್ ಕುಂತವನೆ. ಯಾಕ್ ಕಾವೇರಿ ಈಗ ಮಾಡ್ದೆ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಶಿಕ್ಷೆ ಕೊಡ್ತಿದೀಯಾ?